ನನ್ನ ಮೊದಲ ತಮ್ಮ ನೀನಾಗಿದ್ದೆ, ಆ ನಂತರದ ತಮ್ಮಂದಿರನ್ನು ಹುಡುಕಿಕೊಂಡು ಬರುವುದಕ್ಕಾಗಿ ಕರೆತರುವುದಕ್ಕಾಗಿ ಬಂದವ ಇದ್ದೆ. ನೀನು ಭಾರದ ದಾರಿಯಲ್ಲಿಯೇ ಮುಂದುವರಿ. ವಿಷವೇರುವುದರ ಮೂಲಕ ನಿನ್ನ ತನು ಇಲ್ಲ, ನೀಲಕ್ಷಿಗೆ ಬರಲಿಲ್ಲ. ಹಾಗಂತ ನೀನು ಗತಾಸವಾಗಿ ನಿಂತುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಜಲಪ್ರಾಶನ. ಹಾಗಾದ್ರೆ ಆ ನೀರೇ ದೋಷಪೂರಿತವಾದ್ದು ತಪ್ಪಟ್ಟ. ನಿನ್ನನ್ನು ಕಳೆಕೊಂಡ ಮೇಲೆ ನಾನೀಗ ಒಂಟಿ ಮರವಾದೆ. ಹುಲಸಾದ ಅರಣ್ಯ ಸದೃಶವಾಗಿದ್ದ ಪಾಂಡವರ ಬದುಕು ಈಗ ಕೊಂಬೆ ರೆಂಬೆಗಳನ್ನು ಕಳೆದುಕೊಂಡಂತಹ ಬೋಳು ಮರವಾದ ಸ್ಥಿತಿಗೆ ಧರ್ಮದ